ಮಾಡ್ತೀನಿ, ಹೀರೋಯಿನ್ ಮಾಡ್ತೀನಿ, ನಿನ್ನ ನಾನು ಮುಂದಕ್ಕೆ ತರ್ತೀನಿ, ಮುಂದಕ್ಕೆ ತರ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಮುಂದಕ್ಕೆ ತರದೆ ನನ್ನ ಹೊಟ್ಟೆನ ಮುಂದಕ್ಕೆ ತಂದು ಬಿಟ್ಟಲ್ಲ, ಇದು ಸರಿನಾ? ಚೆನ್ನೆ ಕಾಲವೇ ತಸ್ಮಯ ಅನ್ನೋ ಹಾಗೆ ನನ್ನ ನಿನ್ನ ಸಂಬಂಧ ನೂರು ಜನ್ಮದ ಅನುಬಂಧ, ಅದರಿಂದಲೇ ನಿನ್ನ ಹೊಟ್ಟೆ ನನ್ನ ಮುಕ್ಕುಂದ. ಪ್ರಾಸಗಳು ಚೆನ್ನಾಗಿ ಕಲ್ತಿದ್ಯಾಕಲ್ಲ, ಏನ್ ಕಲೀಲಿಲ್ಲ ಅಂದ್ರೆ? ಅಲ್ಲ, ಇದೆಲ್ಲ ಮದ್ವೆ ಆದ್ಮೇಲೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮದ್ವೆ ಮುಂಚೆ ಗಣಪನ ಕೂರಿಸ್ಬಿಟ್ಟಿದ್ಯಲ್ಲ, ನಾಳೆ ದಿನ ಜನ ಏನಾದ್ರೂ ಕೇಳಿದ್ರೆ ಏನಂತ ಹೇಳೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ವಯಸ್ಸು ಏನೋ ದುಡ್ಡು ತಪ್ಪು ಮಾಡ್ಬಿಟ್ಟಿದೆ. ಬಾ, ಹೆಂಗ ಊರಪ್ಪ ಮಾಡೋರೆ, ಪಡ್ಲಾಮಗುಡಿ ತಗ ಕಟ್ಟೆ ಬಿಡ್ತೀನಿ ತಾಲಿನಾ. ಕಟ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಅದ್ ಸರಿ ಗುಂಡ ಗುಂಡ, ಮತ್ತೆ ನಿಂಗೆ ಮುಟ್ಟಬೇಡ, ಮುಟ್ಟ ಮುಟ್ಟ ಹಿಂಗ್ ಮಾಡಿದ್ಯಾ ನೀನು ಹೋಗ ಕಡೆ. ನಿಂಗೆ ಹೆಣ್ ಬೇಕಾ ಗಂಡ್ ಬೇಕಾ? ನೀನ್ ಅಡಿತೀನಿ ಏನದಾದ್ರೆ, ಒಂದ್ ಹೆಣ್ಣು ಒಂದ್ ಗಂಡು ಎರಡು ಅವಳಿ ಜವಳಿ ಎರ್ದು ಬಿಡು, ಯಾರು ಬೇಡ ಅಂತಾರೆ? ಅದೇ ಕುದ್ರಸದ್ ನೀನಾನ ಅಂತಾನೆ ಕಷ್ಟ ನಾತಾನೆ ಪಡೋಳು. ಅದೆಲ್ಲ ಆಗೋದಿಲ್ಲ, ಅವಳಿ ಜವಳಿ ಎಲ್ಲ ಅಡಿಯಕ್ಕಾಗಲ್ಲ. ನಿನ್ ತರ ಗುಂಡು ಗುಂಡು ಕಿಲೋ ಚಿಕ್ಕ ಗುಂಡ ಹುಟ್ಟಿದ್ರೆ ಸಾಕು. ಮುದ್ದಾಗಿರೋ ಕೀರ್ತಿ ಒಬ್ಳು ಹೆಣ್ಮಗುನೇ ಬೇಕು. ಬೇಡ, ನನಗೆ ಗಂಡ್ ಮಗುನೇ ಬೇಕು. ಬೇಡ, ಹೆಣ್ಮಗುನೇ ಬೇಕು. ಅಡಿಯೋಳು ಯಾರ ಅಡಿಯೋಳು? ನೀನಾಗಿ ರೆಡಿ ಮಾಡಿದ ಎರಡು ಸರಿ, ನೀನ್ ಹೇಳೋದು ಸರಿಯಾಗಿದೆ, ಆದ್ರೂ ಹೆಣ್ಣೆ ಬೇಕು, ಗಂಡೆ ಬೇಕು. ಇಲ್ಲ, ಹೆಣ್ಮಗುನೇ ಬೇಕು. ಇಲ್ಲ, ಗಂಡೆ ಬೇಕು. ಇಲ್ಲ, ಹೆಣ್ಣೆ ಬೇಕು. ಈಗ ಒಂದ್ ಕೆಲಸ ಮಾಡೋಣ, ಫಸ್ಟ್ ಗಂಡಾಗ್ಲಿ, ಆಮೇಲೆ ಬೇಕಾದ್ರೆ ಹೆಣ್ಣಾಗ್ಲಿ. ಅದೇನ ಹೇಳ್ತಾರಲ್ಲ, ಕೂಸುಡಕ್ ಮುಂಚೆ ಕುಲಾಯಿ ಹೊಲ್ಸಿದ್ರನ್ನಾಗೆ, ಹೆಣ್ಣ ಗಂಡ ಯಾವ್ದೋ ಒಂದು ಆರೋಗ್ಯ ಕೊಡ್ಲಿ ಬಾರ್ರೆ. ಆಮೇಲೆ ಅಯ್ಯ, ಎರಡು ಇಲ್ಲದೆ ನಡ್ಬರ್ಕಲ್ಲಿ ಹುಟ್ಟಿದ್ರು ಕಷ್ಟ. ಸರಿ, ಗುಂಡ ಮತ್ತೆ ಇವರೆಲ್ಲ, ಅದು ಸಾರಿ, ಪೊಲೀಸು ಮತ್ತೆ ಕಸ್ತೂರಿ, ಸುಮ್ಮನೆ ನನ್ನ ಕಂಪ್ಲೇಂಟ್ ಮತ್ತೆ ಪೊಲೀಸ್ ತಿಪ್ಪ ಈ ಕಡೆನೆ ಬರ್ತಾ ಇದಾರೆ. ಅವ್ರಿಬ್ರು ಇನ್ ಮುಂದೆ ನನ್ ಕಡೆ ಕಣ್ಣೆತ್ತು ನೋಡ್ಬಾರ್ದು, ಆ ರೀತಿ ಅವ್ರಿಗೆ ಪಾಠ ಕಲ್ಸ್ತೀನಿ. ನೀನ್ ಇಲ್ಲೇ ಇರೋ, ನಾ ಕರ್ದ್ಮೇಲ್ ಬಾ. ನಿನ್ನ ಬೊಸರು ಮಾಡಿದ್ರು ಬುಡ್ಲಿ ವಲಯ ನನ್ ಮಕ್ಳು. ನಾ ಬೊಸರಾಗಿರೋ ವಿಷಯ ನಿಂಗ್ ಗೊತ್ತು, ಅವ್ರಿಗೆ ಗೊತ್ತೇ. ಹೋಗು ಬೇಗ ಬೇಗ ಕಳ್ಸು. ಬನ್ನಿ ಬನ್ನಿ ಬನ್ನಿ, ನಿಧಾನಕ್ ಬನ್ನಿ. ರಾತ್ರಿಯಿಂದ ಇಷ್ಟೇ ನಿಧಾನದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಚೆನ್ನೆ, ನೀನು ಇವತ್ತು ಬಹಳ ಖುಷಿಯಿಂದ ಹಾಗೆ ಕಾಣುತ್ತೆ. ಹಾಗಾದ್ರೆ ನನ್ ಕೆಲ್ಸ ಅದು ಹುಷಾರು ಹುಷಾರಪ್ಪ. ನಿನ್ಗೆಲ್ಲ ಆಗುತ್ತೆ ಕಣೆ, ಆಗೋದೆಲ್ಲ ನನ್ಗೆ. ಚೆನ್ನೆ, ನಾನ್ ಹೇಳಿದ್ ಸರಿ ಅಲ್ವಾ? ನೀನ್ ಹಿಂಗೆ ನೆತಾಡ್ತಾನೆ ಇರು. ನೀನು ಅದೇ ಸರಿ, ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅಂತಾನೆ ಇವತ್ತು ತೀರ್ಮಾನ ಮಾಡ್ಕೊಂಡ್ ಬಂದಿದೀನಿ. ಖಂಡಿತ ನಗು ಮಾಡ್ದು ಚೆನ್ನೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಚೆನ್ನೆ, ಈ ನನ್ನ ಅಪ್ಪನಿಗೆ ಹೆಂಡತಿ ಆಗ್ಬೇಕು. ಯಾಕೆ ಅಂದ್ರೆ ಈ ತಿಪ್ಪೇಸ್ವಾಮಿನ ನೆಮ್ಕೊಂಡ್ರೆ ನಿನಗೆ ಸಿಗೋದು ಮೂರು ಇಡಿ ಮಣ್ಣು. ಇವನೊಬ್ಬನೇ ಬಿಕ್ನಾಸಿ, ಇವನ ನೆಮ್ಕೊಂಡ್ರೆ ನೀನು ದಿಕ್ಕಿಲ್ಲದ ಪರದೇಶಿಯಾಗಿ ಆ ರಾಮೇಗೌಡನ ಮನೆಯಲ್ಲಿ ಒಂಟಿ ದನಿಗೆ ಒಂಟಿ ಕೊಂಬೆ ಉಲ್ಲಾಕೊಂಡು ನತ್ತಿನ ಎತ್ಕೊಂಡು ಅವ್ರ ಗ್ವಾಡೆಗೆ ತೊಪ್ಪೆನ ಬಡಿತಾ ಇದ್ರೆ ಅವರ ಮನೆ ಬಟ್ಟೆ ಸಣ್ದು ಅವರ ಮನೆ ಪಾತ್ರೆ ತಿಕ್ಕಿ ಕಸ ಒಡೆದು ಅಬ್ಬಬ್ಬ ಎಲ್ಲ ನೆನೆಸ್ಕೊಂಡ್ರೆ ಏನಂದ ಬಿಕ್ನಾಸಿ ಬಡ್ಡಿ ಐದ್ನಾ ಏನೋ ಪೊಲೀಸು ಅಂತ ಬಿಟ್ರ ನನ್ ಮೇಲೆ ಬಾಯ್ ಬಾಯ್ ಕಟ್ಟಿಯ ಈ ನನ್ನ ಚೆಲ್ಲಿ ಚೆನ್ನಿ ತಲೆ ಕೆಡ್ಸಿದ್ರ ಅದೆಲ್ಲ ನಡೆಯಲ್ಲ ಮರಿ. ಚೆನ್ನಿ ನನ್ನ ಬಾಳ ಸಂಗಾತಿ, ರಾಣಿ ಮಹಾರಾಣಿ ತರ ನೋಡ್ಕೋತೀನಿ. ಅವಳ ಜೀವನ ಪೂರ್ತಿ ನೋಡ್ಕೊಂಡೆ ಕೂತ್ಕೋಬೇಕು, ಇನ್ನೇನು ಆಗಲ್ಲ ನೋಡಿ. ಯಾಕೆ ಇಬ್ರು ಈ ತರ ಕಿತ್ತಾಡ್ತೀರಾ? ಸ್ವರ್ಗ ನರ್ಕ ಎಲ್ಲಾನು ನೋಡಾಗಿದೆ, ಈಗ ನಿಮಗೇನಿದ್ರು ಸ್ವರ್ಗದ ದಾರಿ ತೋರಿಸ್ಬೇಕು ಅಂತಾನೆ ನಾನ್ ಬಂದಿರೋದು. ಈಗ ನಾನೊಂದು ಮಾತನ್ನ ಹೇಳ್ತೀನಿ, ನಾನೊಂದು ಮಾತನ್ನ ಕೇಳಿದ್ಮೇಲೆ ನನ್ನ ಬಾಳ ಸಂಗತಿಯಾಗಿ ಯಾರು ಮಾಡ್ಕೋತೀರಂತ ನಿಮ್ಮಿಬ್ರಲ್ಲಿ ತೀರ್ಮಾನ ಮಾಡಿ, ಸರಿನಾ? ನಾನು ಮಾತ್ರ ನಿನ್ನ ಬಿಡೋದಿಲ್ಲ. ನಿಜವಾಗ್ಲು ಇದೇ ಮಾತಲ್ಲಿ ಹೋದ್ರು ಪರವಾಗಿಲ್ಲ, ನಮ್ಮ ಅಪ್ಪ ಒಂದ್ ಕುರಿ ಮಾರು ಮಾರಿದ್ ಕೊಟ್ಟಿದ್ರು ಪರವಾಗಿಲ್ಲ.
ಬರೋದಿಲ್ಲ. ಬಾ ಮೈಸೂರ್ ಹೊಂಟೋಗಮ್ಮ. ನಂದು ಅಷ್ಟೇ ಕಣೆ, ನಾನು ಒಂದ್ ಎಮ್ಮೆ ಮಾರೋದ್ರು ಪರವಾಗಿಲ್ಲ. ನಾನು ನಿನ್ನಂತೂ ಬಿಡೋದಿಲ್ಲ. ಈಗ ಒಂದ್ ಕೆಲ್ಸ ಮಾಡಿ, ನೀನ್ ಎಮ್ಮೆ ಮಾರೋದು ಬೇಡ, ಇವ್ನ್ ಕುರಿ ಮಾರೋದು ಬೇಡ. ಪಾಪ ಜೀವನಕ್ಕೆ ಅಂತ ಇಟ್ಕೊಂಡಿದ್ರೆ ಅವನ್ನೆಲ್ಲ ಯಾಕೆ ಮಾರರಿ? ಈಗ ಒಂದ್ ಕೆಲ್ಸ, ಇಬ್ರು ಗಟ್ಟಿಯಾಗಿ ಕೇಳಿಸ್ಕೋಬೇಕು, ಹಾರ್ಟ್ನ ಹುಷಾರಾಗಿ ಹಿಡ್ಕೋಬೇಕು. ಎಲ್ಲಿದೆ ಹಾರ್ಟು? ಅತ್ತಗೆ ಕಲೆಯೋದು. ನಾನು ಮೂರ್ ತಿಂಗಳು ಬಸ್ರಿ, ಮೂರ್ ತಿಂಗಳು ಪಾಪು ನಾನು ಹೊಟ್ಟೆಲಿ ಬೆಳೀತಾ ಇದೆ. ಈಗ ಹೇಳಿ, ಯಾರ ನನ್ನ ಮದ್ವೆ ಆಗ್ತೀರಾ? ಮುಗೀತ್ ನಮ್ ಕತೆ. ಎಮ್ಮೆ ಮರಲ್ವೇ? ಮೂರ್ ತಿಂಗಳ ಏ, ಬರೀ ಈಗ ಇನ್ನು ಮೂರ್ ತಿಂಗಳು. ನಾನೇ ರೆಡಿ ಮಾಡ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಆ ಗುಂಡನ ಮಗ ಮಾಡ್ಬಿಟ್ನ. ಇಬ್ರು ಬಡ್ಕತಾ ಇರೋದೆ ಬಾಯಿ, ನನಗ್ ಗೊತ್ತು ನೀವಿಬ್ರು ನನ್ಗೆ ಬಾಳ್ಕೊಡಲ್ಲ ಅಂತ ಚೆನ್ನಾಗ್ ಗೊತ್ತು. ಅದಕ್ಕೇನೆ ನಾವು ಬೇರೆ ಸೆಟಪ್ ನ ಮಾಡ್ಕೊಂಡಿದೀವಿ. ಚೆನ್ನಾಗೆ ಕೊಡ್ತಾ ಇದ್ವಿ. ಹ್ಮ್, ಕೊಡ್ತಿದ್ದೆ. ಅಡ್ಜಸ್ಟ್ಮೆಂಟ್ ಆಗ್ಲಿಲ್ವಲ್ಲ? ಅಡ್ಜಸ್ಟ್ಮೆಂಟ್ ಮಾಡಿಸ್ತೀನಿ. ಅಡ್ಜಸ್ಟ್ಮೆಂಟ್ ನೀ ಕೂರ್ಸೋ ಟೈಮಿಗೆ, ನೀನ್ ಕೂರ್ಸೋ ಅಷ್ಟು ನಿಧಾನದಲ್ಲಿ ಇನ್ನೊಬ್ಬ ಯಾವನ ಕೂರ್ಸ್ಬಿಟ್ಟು ಹೋಗೋನ್ ಇಲ್ಲಿ. ಬಾ ಗುಂಡ ಬಾ, ನೀನ್ ಅಲ್ಬಿಡ್ಬೇಡ ಬಾ ಇಲ್ಲಿ. ನೀನ್ ನೋಡಿದ್ರ ಇವನೇ ನನ್ನ ಮದ್ವೆ ಆಗ ಹುಡುಗ. ಇನ್ಮೇಲಾದ್ರೂ ಚೆನ್ನಾಗಿರು ತಂಗಮ್ಮ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಮೇಲ್ ಪಾರ್ ಬಂದ್ಬಿಟ್ರು. ಚೆನ್ನಿ ನಾನ್ ಮದ್ವೆ ಆಯ್ತೀನಿ, ನಾನ್ ಮದ್ವೆ ಆಯ್ತೀನಿ ಅಂತ ಮೇಲ್ ಪಾರ್ ಟೀಚರ್. ಲೇ ಗುಂಡ, ಹಾಕಿ ಬಿಟ್ಟಿಯಲ್ಲೋ ನಮ್ಗೆ ಬದ್ನಿ ಊಟನ. ಏನ್ ಮಾಡ್ತೀಯ? ನಮ್ಮ ಹಣೆ ಬರ ಸರಿಲ್ಲ ಅಂತ ಕಾಣುತ್ತೆ. ಲೇ ತಿಪ್ಪೆ, ನಿನ್ಗೇನ್ಲ ಕೆಲ್ಸ? ಓಟ್ ಬೀಡಿನಾರ ಮಡಗಿದಿಲ್ಲ, ಸೇತ್ಕೊಂಡು ಆರಾಮಾಗ ಅತ್ತ ಹೋಗಣ. ಓ ನಡಿಯಲ್ಲ, ಓಟ್ ಬೀಡಿ ಯಾಕೆ ಸಿಗರೇಟ್ ಸೇತ್ಕೊಂಡು ಹೋಗಣ? ನಡೆ ಕುರಿ ಅವ ಇಪ್ಪತ್ ಕುರಿ ಮೇಯಿಸೋಣ. ಅದೇನು ಹೇಳ್ದಲ್ಲ ಇನ್ನೊಂದ್ಸತಿ ಹೇಳು, ನಂಗೋಸ್ಕರ ಹೇಳಲ್ವಾ? ಅಯ್ಯೋ ನನ್ ಬಂಗಾರ, ನೀನ್ ಇಂಗ್ಲಿಷು. ಲೇ ಹೋಗ್ರಲ್ಲ ಹೋಗ್ರಲ್ಲ, ಎಲ್ಲಾರ ಏರಿ ಕೇಳಕ್ ನೀರ್ ಕಟ್ಟ ಹೋಗ್ರಲ್ಲ, ನಿಮ್ ಕೈಲಿ ಇನ್ನೇನು ಆಗಲ್ಲಗಣ. ಬಾ ಗುಂಡ, ಅವ್ರಿಬ್ರಂತೂನುವೆ ಸರಿಯಾಗಿ ಬುದ್ಧಿ ಕಲ್ತ್ಕೊಂಡು ಹೋದ್ರು. ಬಾ ತಾಳಿ ಕೊಟ್ಟುವಂತೆ. ಚೆನ್ನಿ ಈಗ್ಲೇ ಯಾಕೆ ಮದ್ವೆ? ಮೊದ್ಲು ಹೆಣ್ಣಾದ ಗಂಡಾದ ನೋಡ್ಕೊ ಕಡ್ತೀನಿ ತಾಲಿನಾ. ಹೂಕಲ ಹೆಣ್ಣಾದದೋ ಗಂಡಾದದೋ ಅಂತ ನೋಡು, ಆಮೇಲೆ ಹೆಂಗಿದ್ರು ಬಾಣನ್ ತೀರ್ತೀನಿ. ಇನ್ ಯಾವಳನಾದ್ರೂ ಎತ್ಕೊಂಡು ಸಂಧಿ ಒಳಗ್ ನುಗ್ಬಿಡು. ನಿನ್ನ ನಂಬಕ್ ನನ್ ಕೈಲಿ ಆಗಲ್ಲ. ಮರ್ಯಾದೆಗ್ ತಾಳಿ ಕಟ್ ತಗೊಂಡೆ ಬಂದಿದೀಯ, ಉಸರ ಕಟ್ಟಪ್ಪ. ಮತ್ತೆ ರೆಡಿ ಮಾಡ್ಕೊಂಡೆ ಬಂದಿವಿ ಎಲ್ಲಾನೆ. ಇನ್ನೇನ್ ನಾ ಕಟ್ಲಿಲ್ಲ ಅಂದ್ರು ನೀನ್ ಬಿಡಲ್ಲ? ಹೌದು ಖಂಡಿತ ಬಿಡಲ್ಲ. ಕಟ್ಟೆ ಬಿಡ್ತೀನಿ ಬಿಡತ್ತ. ಮುಂದಕ್ಕೆ ಏನು ಬರ್ಲೇ ಇಲ್ಲ ವಾ. ಏನೋ ಕಟ್ಟಾಯ್ತು, ಕಟ್ಟಾದ್ಮೇಲೆ ಗಟ್ಟಿ ಮಾಡ ಅಂತಾರಲ್ಲ ಇವರು. ಮುಂದೇನ್ ಮಾಡೋದು ಬಂಗಾರು? ಮುಂದೇನಮ್ಮ ಪಾಪ ಬಾಳ ಕಷ್ಟ ಪಟ್ಟಿದ್ಯಾ ತಾಳಿ ಕಟ್ಟಕ್ಕೆ. ಬಾ ಇದ್ದು ರೂಮಿಗೆ ಹೋಗಿ ಚಪ್ಪಾಳೆ ತಟ್ಟಿದೆ. ಬರೀ ಅದಕ್ಕೆ ಹೋಗು ಯಾವಾಗ್ಲೂ. ಇಲ್ಲಿ ಕೂರ್ಸಿರೋ ಸಾಲ್ದ, ಪುನಃ ಹೋಗ್ಬೇಕಾ ರೂಮ್ಗೆ? ನೋಡು ಈ ಊರಂತೂ ಸರಿಯಾಗಿಲ್ಲ. ಬಾ ನಾವೆಲ್ಲಾದ್ರೂ ದೂರ ಹೋಗಿ ಅಲ್ಲೇ ಸಂಸಾರ ಮಾಡ್ಕೊಂಡು ಚೆನ್ನಾಗಿರೋಣ. ಹೆಂಗೂ ಬೆಂಗಳೂರಲ್ಲಿ ಇದ್ದೀನಿ, ಬಾ ಅಲ್ಲಿಗೆ ಹೋಗೋಣ. ತಗೆ ಯಾರನ್ನಾದ್ರೂ ನೋಡ್ಕೊಂಡಿದೀಯ ಹಂಗೆ? ನಿಜವಾಗ್ಲು ಯಾಕ ಬೆಂಗ್ಳೂರಿಗೆ ಕರೀತಾ ಇದೀಯ ಅಂದ್ರೆ ನಂಗೆ ಭಯ ಆಯ್ತೈತೆ. ಮೈಸೂರಲ್ವಾ, ಬೆಂಗ್ಳೂರು ಲಾಂಗ್ ಹೈವೇ, ಒಂದೇ ರೋಡು. ಒಂದೇ ರೋಡು.
ಹೇ